ನಮಸ್ಕಾರ ಎಲ್ರಿಗೂ ದೇಸಿ ವೆಜ್ ಕಾರ್ನರ್ ಕನ್ನಡಕ್ಕೆ ಸ್ವಾಗತ. ಇವತ್ತು ನಾನು ಅಥೆಂಟಿಕ್ ಆಗಿರೋ ಕರ್ನಾಟಕದ ಡಿಶ್ಶೇ ಆಗಿರೋ ಸಾಗು ಹೇಗೆ ಮಾಡೋದು ಅಂತ ವೀಡಿಯೋಲಿ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಮಸಾಲ ರುಬ್ಕೊಳ್ಳೋಣ. ನಾವು ಒಂದು ಮಿಕ್ಸಿ ಜಾರ್ಗೆ 2 ಟೇಬಲ್ ಸ್ಪೂನಷ್ಟು ಹುರಿಗಡಲೆ, ಹಾಗೆ 1 ಟೇಬಲ್ ಸ್ಪೂನಷ್ಟು ಗಸಗಸೆ, 2 ಟೇಬಲ್ ಸ್ಪೂನಷ್ಟು ಕಾಯಿ ತುರಿನ ಹಾಕ್ತಾ ಇದ್ದೀನಿ. ಕಾಯಿ ತುರಿ ಆದರೂ ಹಾಕ್ಕೊಳ್ಬೋದು ಅಥವಾ ನೀವು ಕಾಯಿ ಹೋಳ್ಬೇಕಾದರೂ ಹಾಕ್ಕೋಬೋದು. ಆದರೆ ಫ್ರೆಶ್ ಆಗಿರೋದು ಹಾಕಿದ್ರೆ ಚೆನ್ನಾಗಿರುತ್ತೆ. ಮತ್ತು 1/4 ಬಂಚಷ್ಟು ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಹಾಗೆ ನಾನು ಇಲ್ಲಿ ತೋರಿಸಿರೋ ಮೆಷರ್ಮೆಂಟ್ಗೆ 2 ಗ್ರೀನ್ ಚಿಲ್ಲಿನ ಖಾರ ಅನುಸಾರಕ್ಕೆ ಬಳಸ್ತಾ ಇದ್ದೀನಿ. ಬೇಕಿದ್ದಲ್ಲಿ ನೀವು 3-4 ಕೂಡ ಹಾಕ್ಕೊಳ್ಬೋದು, ನಿಮ್ಗೆ ಎಷ್ಟು ಬೇಕೋ ಖಾರ ಅಷ್ಟು ನೋಡಿಕೊಂಡು. ಯಾವಾಗಲೂ ಮೆಣಸಿನ್ಕಾಯಿ ಹಾಕಬೇಕಾದ್ರೆ ಮುರಿದು ಹಾಕ್ಕೊಳ್ಳಿ, ಇಲ್ಲಾಂದರೆ ಮೆಣಸಿನ್ಕಾಯಿ ಸರಿಗೆ ನುರಿಯಲ್ಲ. ಹಾಗೆ ಇದಕ್ಕೆ ನಾನು 1/3 ಕಪ್ಪಷ್ಟು ನೀರನ್ನು ಹಾಕಿ ಚೆನ್ನಾಗಿ ಸ್ಮೂತಾಗಿ ರುಬ್ತಾ ಇದ್ದೀನಿ. ಚೆನ್ನಾಗಿ ಸ್ಮೂತಾಗಿ ಪೇಸ್ಟ್ ಆಗಿದೆ ನೋಡಿ, ಮಸಾಲೆ ರೆಡಿ ಇದೆ. ಈಗ ಶುರು ಮಾಡೋಣ ಸಾಗು ಹೇಗೆ ಮಾಡೋದು ಅಂತ. ಈಗ ಒಂದು ಕಡಾಯಿಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ನೀವು ಜನ್ರಲಾಗಿ ಯಾವ ಎಣ್ಣೆ ಬಳಸ್ತೀರೋ ಅದೇ ಕುಕ್ಕಿಂಗ್ ಆಯಿಲ್ನೇ ಹಾಕ್ಕೊಳ್ಬೋದು. ಸನ್ಫ್ಲವರ್ ಆಯಿಲ್ ಬಳಸಿದ್ದೀನಿ ಇಲ್ಲಿ. ಹಾಗೆ 1 ಟೀಸ್ಪೂನಷ್ಟು ಸಾಸಿವೆ ಕೂಡ ಹಾಕ್ತಾ ಇದ್ದೀನಿ. ಹಾಗೆ 1/4 ಟೀಸ್ಪೂನಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ. ಸಾಸಿವೆ ಚೆನ್ನಾಗಿ ಚಟ್ಗುಟ್ಟೋ ಅಷ್ಟು ನಾವು ಒಗ್ಗರಣೆನ ಮಾಡ್ಕೋಬೇಕಾಗತ್ತೆ. ಹಾಗೆ ಇಲ್ಲಿ ನಾನು ಗರಂ ಮಸಾಲ ಪದಾರ್ಥಗಳನ್ನ ಬಳಸ್ತಾ ಇದ್ದೀನಿ. 3 ಲವಂಗ, ಹಾಗೆ 1 ಇಂಚು ಚಕ್ಕೆ, 2 ಚಕ್ರಮಗ್ಗಿ ಅಥವಾ ಅನಾನಸ್ ಹೂವು ಅಂತಾರಲ್ಲ ಅದನ್ನು ಹಾಕಿ ಚೆನ್ನಾಗಿ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡೋಣ. ಈ ಗರಂ ಮಸಾಲ ಪದಾರ್ಥ ಹಾಕೋದ್ರಿಂದ ಚೆನ್ನಾಗಿ ಫ್ಲೇವರಾಗಿ ಇರುತ್ತೆ ಸಾಗು. ಪೂರಿ, ದೋಸೆ ಎಲ್ಲದ್ರ ಜೊತೆಯೂ ನಾವು ಇದನ್ನು ಸವಿಯೋಕ್ಕೆ ತುಂಬ ಚೆನ್ನಾಗಿರುತ್ತೆ. ರೆಸ್ಟೋರೆಂಟ್ಗಳಲ್ಲಿ ಅಥವಾ ಹೋಟೆಲ್ಗಳಲ್ಲಿ ಎಸ್ಪೆಷಲಿ ದರ್ಶಿನಿಗಳಲ್ಲಿ ತುಂಬ ಸಾಗುನ ನಾವು ಟೇಸ್ಟ್ ಮಾಡಿರ್ತೀವಿ. ಹಾಗೆ ಇದಕ್ಕೆ ನಾನು 3/4 ಕಪ್ಪಷ್ಟು ಆಲೂಗೆಡ್ಡೆನ ಹಾಕ್ತಾ ಇದ್ದೀನಿ. ಹೋಳುಗಳನ್ನ ಹಾಗೆ ಚೆನ್ನಾಗಿ ಹೆಚ್ಕೊಂಡಿದ್ದೀನಿ. ಹಾಗೆ 1 ಕಪ್ಪಷ್ಟು ಮಿಕ್ಸ್ಡ್ ವೆಜಿಟೇಬಲ್ಸ್ನ ಹಾಕ್ತಾ ಇದ್ದೀನಿ. ಬೀನ್ಸು, ಕ್ಯಾರೆಟು, ಬಟಾಣಿ, ಹಾಗೆ ಬ್ರಾಕೋಲಿನ ಹಾಕಿದ್ದೀನಿ ನಾನಿಲ್ಲಿ. ನಿಮಗೆ ಯಾವ ತರಕಾರಿಗಳು ಇಷ್ಟನೋ ನೀವು ಅದನ್ನು ಹಾಕ್ಕೋಬೋದು. ಬಟ್ ಇದು ಮೇಯ್ನಾಗಿ ಈ ತರಕಾರಿಗಳು ಸಾಗುಗೆ ಚೆನ್ನಾಗಿರುತ್ತೆ. ಬೇಕಾದಲ್ಲಿ ಗೆಡ್ಡೆಕೋಸನ್ನು ಕೂಡ ಹಾಕ್ಕೋಬೋದು ಅಥವಾ ಕಾಲಿಫ್ಲವರ್ನ ಕೂಡ ಬೇಕಿದ್ರಲ್ಲಿ ಹಾಕ್ಕೋಬೋದು ನೀವು. ಹಾಗೆ ಇಲ್ಲಿ ನಾನು 2 ಟೀಸ್ಪೂನಷ್ಟು ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಆಮೇಲೆ ಮಸಾಲೆ ಮಾಡಬೇಕಾದ್ರೆ ಇನ್ನೂ ಏನಾದ್ರು ಜಾಸ್ತಿ ಬೇಕಿದ್ರೆ ಉಪ್ಪು ಹೆಚ್ಚು ಕಮ್ಮಿ ನೋಡಿ ಮಾಡ್ಕೋಬೋದು. ಹಾಗೆ ಇದಕ್ಕೆ ನಾನಿಲ್ಲಿ 1/4 ಕಪ್ಪಷ್ಟು ನೀರನ್ನು ಕೂಡ ಹಾಕ್ತಾ ಇದ್ದೀನಿ. ಇದೆಲ್ಲ ಹಸಿ ತರಕಾರಿ ಆಗಿರೋದ್ರಿಂದ ಈಗ ನಾವು ತರಕಾರಿನ ಚೆನ್ನಾಗಿ ಬೇಯಿಸಬೇಕು, ಅದರಿಂದ ನೀರು ಹಾಕ್ತಾ ಇದ್ದೀನಿ. ಈಗ ಇದನ್ನು 5-7 ನಿಮಿಷ ಮುಚ್ಚಲ ಮುಚ್ಚಿಬಿಟ್ಟು ಚೆನ್ನಾಗಿ ಕುದಿಸೋಣ. ನೋಡಿ, ಚೆನ್ನಾಗಿ ಕುದಿ ಬರ್ತಾ ಇದೆ. ಸೊ ಆಲ್ರೆಡಿ ಚೆನ್ನಾಗಿ ಎಲ್ಲ ತರಕಾರಿಗಳು ಹೊಂದ್ಕೊಂಡು ಬೆಂದಿದೆ. ಈಗ ಇದಕ್ಕೆ ನಾವು ಮಸಾಲೆ ಏನು ಮಾಡ್ಕೊಂಡಿದ್ದೀವೋ ಅದನ್ನು ಹಾಕೋಣ. ಎಲ್ಲನೂ ಚೆನ್ನಾಗಿ ಒಂದು ಸ್ಪೂನಲ್ಲಿ ಎಲ್ಲ ಮಿಕ್ಸ್ ಮಾಡಿ ನೀಟಾಗಿ ಮಸಾಲೆಗಳನ್ನ ಕಡಾಯಿಗೆ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ ತರಕಾರಿ ಸಾಗುನ ನೀವು ಫ್ರಿಜ್ಜಲ್ಲಿ 1-3 ದಿನ ಇಟ್ಕೋಬೋದು. ಆಚೆ ಕಡೆ ಇಡಕ್ಕೆ ಹೋಗಬೇಡಿ, ಯಾಕೆಂದರೆ ಹಸಿ ಕೊಬ್ಬರಿ ಹಾಕಿರೋದ್ರಿಂದ ಹಳಸೋಗೋ ಚಾನ್ಸಸ್ ಇರುತ್ತೆ. ಅದರಿಂದ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ಮತ್ತು ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ತಿಕ್ಕಾಗಿರೋದ್ರಿಂದ ನಾನು ಇದನ್ನು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಆಗಿದೆ, ಈಗ ಕುದಿ ಬರ್ತಾ ಇದೆ. ಜೊತೆಗೆ ನಾನೀಗ ಸ್ವಲ್ಪ ಉಪ್ಪು ಕಮ್ಮಿ ಆಗಿದೆ ಅಂತ ಅನಿಸ್ತಾ ಇದೆ, ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ಒಂದು 1/4 ಇಂದ 1 ಟೀಸ್ಪೂನಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. ಹಾಗೆ ನಾನು ಇಲ್ಲಿ ಒಂದು ಟಿಪ್ನ ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನೀವು ಇಂಗನ್ನು ಬಳಸಬೇಕಾದ್ರೆ ಆದಷ್ಟು ಡೈರೆಕ್ಟ್ ನಾವು ಏನು ಅಡುಗೆ ಮಾಡ್ತೀವೋ ಅದ್ರ ಮೇಲೆ ಹಾಕಿ ಒಗ್ಗರಣೆಗೆ ಹಾಕೊಳ್ಳೋಕ್ಕೆ ಹೋಗಬೇಡಿ. ಒಗ್ಗರಣೆಗೆ ಹಾಕೋದ್ರಿಂದ ಆ ಇಂಗಿನ ಪರಿಮಳ ಆಗಲಿ ಏನು ಫ್ಲೇವರ್ ಇರುತ್ತೋ ಅದು ಬಿಡಲ್ಲ, ಎಣ್ಣೆಯಲ್ಲಿ ಇದಾಗಿಬಿಡತ್ತೆ, ಕರಗ್ಬಿಡತ್ತೆ. ಅದೇ ನೀವು ಮಾಡಿರೋ ಒಂದು ಸಾಗು ಮೇಲೆ ಅಥವಾ ಯಾವುದೇ ಒಂದು ಅಡುಗೆ ಮೇಲೆ ಹಾಕೋದ್ರಿಂದ ನಿಮಗೆ ಆ ಫ್ಲೇವರ್ ಹಾಗೆ ಉಳಿಯುತ್ತೆ, ಮತ್ತು ರುಚಿನೂ ತುಂಬಾ ಹೆಚ್ಚಿಸುತ್ತೆ. ಟ್ರೈ ಮಾಡಿ ಹೇಳಿ ಹೇಗಾಯಿತು ಅಂತ. ಈಗ ನಮ್ಮ ಸಾಗು ರೆಡಿ ಇದೆ. ನಾನಿಲ್ಲಿ ಪೂರಿ ಮಾಡಿದ್ದೀನಿ, ರವೆ ಪೂರಿ ಮಾಡಿದ್ದೀನಿ. ರವೆ ಪೂರಿ ಜೊತೆ ಇಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.